everyone, welcome back to my channel. We are back with yet another healthy recipe, that is bale hoovina palya, banana flour do dry fry. Heg madodu anta telkolana. Idakke bekagira ingredients modalige bale hoovina ee reethiyagi bidiskobeku neatagi. If you feel that andre bale hoovu already kappa agide anta ansidre aa tara iro hoovina tegidbidi. ಸೊ ಈ ರೀತಿಯಾಗಿ ಒಂದೊಂದೇ ಒಂದೊಂದೇ ಪೆಟರ್ಸ್ನ ಈಸಿಯಾಗಿ ರಿಮೂವ್ ಮಾಡ್ತಾ ಈ ರೀತಿ ಹೂನೆಲ್ಲ ಕಲೆಕ್ಟ್ ಮಾಡಿಟ್ಕೊಳ್ಳಿ ಒಂದು ಬೌಲಲ್ಲಿ. ಆಮೇಲೆ ರಿಮೂವ್ ಮಾಡಿದಾದಮೇಲೆ ಈ ಥರ ಬಡ್ ಸಿಗುತ್ತೆ ನಿಮಗೆ ಬಾಳೆ ಹೂವಿನಲ್ಲಿ, ಅದರಲ್ಲೂ ಸಣ್ಣ ಸಣ್ಣದಾಗಿ ಈ ಥರ ಹೂವಿರುತ್ತೆ. ಸೊ ಸಿಪ್ಪೆ ತೆಗಿತಾ ತೆಗಿತಾ ಹೂ ಬಿಡಿಸ್ಕೊಳ್ಳಿ. ಕೆಲವೊಬ್ಬರು ಈ ಕೋರ್ ಪಾರ್ಟ್ ಇರುತ್ತಲ್ಲ, ಮಧ್ಯಭಾಗ ಇರುತ್ತಲ್ಲ, ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ತಾರೆ. ಅದರ್ವೈಸ್ ನೀವು ಆ ಥರ ಪೆಟಲ್ಸ್ ಅಷ್ಟೇ ರಿಮೂವ್ ಮಾಡಿಬಿಟ್ಟು ಹೂ ಅಷ್ಟೇ ತಗೊಂಡು ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಕೋಬೋದು. ಅದಾದಮೇಲೆ ಹೂವಲ್ಲಿ ಮಧ್ಯ ಈ ಥರ ಫನಲ್ ಶೇಪ್ ಇರುತ್ತೆ ನೋಡಿ, ಬ್ಲ್ಯಾಕ್ ಕಲರ್ದು, ಅದನ್ನು ತೆಗೆದ್ಬಿಟ್ಟು ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಯಾಕೆ ತೆಗಿಬೇಕು ಅಂತ ಅಂದರೆ ಅದು ಸ್ವಲ್ಪ ಡ್ರೈ ಆಗಿರುತ್ತೆ, ಆ ಹೂವು ಪಾಲಿನೇಷನ್ ಪ್ರೊಸೆಸ್ಸಿಗೆ ಹೆಲ್ಪ್ ಮಾಡೋದ್ರಿಂದ ಅದು ಆಲ್ರೆಡಿ ಡ್ರೈ ಆಗಿಬಿಟ್ಟಿತ್ತು. ಇವಾಗ ಒಂದು ಪಾತ್ರೆಯಲ್ಲಿ ನೀರು ತಗೊಳ್ಳಿ, ನೀರಿಗೆ ಸ್ವಲ್ಪ ಉಪ್ಪು ಚಿಟಕಿ ಅರಶಿನ ಹಾಕೊಳ್ಳಿ. ಬಾಳೆ ಹೂವು ರಿಚ್ ಇನ್ ಆ್ಯಂಟಿಆಕ್ಸಿಡೆಂಟ್ ಇದೆ, ಆಮೇಲೆ ಯಾವುದೇ ರೀತಿಯ ನಮಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋದನ್ನು ತಡೆಗಟ್ಟತ್ತೆ. ಹೈ ಫೈಬರ್ ಇರೋದ್ರಿಂದ ನಮ್ಮ ಬೊವೆಲ್ ಸಿಸ್ಟಮ್ ಕ್ಲೀನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ನೀರು ಚೆನ್ನಾಗಿ ಕುದ್ದಾದಮೇಲೆ ಈ ಥರ ಬಾಳೆ ಹೂವನ್ನ ಆ ನೀರಿಗೆ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಅರಿಶಿನ ನೀರಲ್ಲಿ ಬಿಸಿ ಆಗಿರೋದ್ರಿಂದ ಸ್ವಲ್ಪ ಹೊತ್ತಿನ ನಂತರ ಅದು ಡಾರ್ಕ್ ಆಗುತ್ತೆ, ಈ ಥರ ಕೆಂಪಾಗಿ ಕಾಣಿಸುತ್ತೆ, ನೋ ವರಿ. ಇಲ್ಲ ಅಂತಂದರೆ ನೀವು ಬಾಳೆ ಹೂವನ್ನ ಹಾಕಿದಾದಮೇಲೆ ಕೂಡ ನೀವು ಚಿಟಿಕೆ ಅರಶಿನ ಹಾಕೋಬೋದು, ಬೋತ್ ಆರ್ ಸೇಮ್. ಇವಾಗ ಸ್ವಲ್ಪ ಬೇಯಲಿಕ್ಕೆ ಬಿಡಿ. ಯಾವುದೇ ರೀತಿಯ ಡೈಜೆಷನ್ ಪ್ರಾಬ್ಲಮ್ಸ್, ಇಂಡೈಜೆಷನ್ನು, ಓವೆಲ್ ಸಿಸ್ಟಮ್ ಕ್ಲಿಯರ್ ಆಗದೇ ಇರೋದು, ಕಾನ್ಸ್ಟಿಪೇಷನ್ನು, ಈ ರೀತಿ ಎಲ್ಲ ಪ್ರಾಬ್ಲಮ್ನ ತಡೆಗಟ್ಟೋದಕ್ಕೆ ಬನಾನ ಹೂವು, ಬಾಳೆ ಹೂವು ತುಂಬಾ ಒಳ್ಳೆಯದು. ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಮಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನೂ ಆಗೋದಿಲ್ಲ. ದೆನ್ ಇಟ್ ವಿಲ್ ಕಂಟ್ರೋಲ್ ಟೂ ಮಚ್ ಬ್ಲೀಡಿಂಗ್ ಡ್ಯೂರಿಂಗ್ ದಿ ಪೀರಿಯಡ್ಸ್. ಸೊ ದಿಸ್ ಇಸ್ ವೆರಿ ಬೆನಿಫಿಷಿಯಲ್. ಎಥೆನಾಲ್ ಅನ್ನೋ ಅಂಶ ಇರುತ್ತೆ ಬಾಳೆ ಹೂವಿನಲ್ಲಿ, ಅದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಹೊಂದಿದೆ, ಅದನ್ನು ನಮಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ನಿಂದ ಬಚಾವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ವಿಲ್ ಸೇವ್ ಅಸ್ ಫ್ರಮ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್. ಇದು ಚೆನ್ನಾಗಿ ಕುದ್ದಾದಮೇಲೆ ಈ ಥರ ಬಾಳೆ ಹೂವನ್ನ ಒಂದು ಸ್ಟ್ರೈನರ್ ತೊಗೊಂಡಿದ್ದೀನಿ ನಾನು, ಚೆನ್ನಿ ಅಂತ ಹೇಳ್ತಾರೆ ಇಲ್ಲ ಸಣ್ಣಿ ಅಂತ ಹೇಳ್ತಾರೆ, ಅದನ್ನು ಒಂದು ಪಾತ್ರೆ ಮೇಲೆ ಹಾಕಿಬಿಟ್ಟು ಇಟ್ಕೊಂಡು ರೆಡಿ ಮಾಡಿದ್ದೀನಿ ಈ ಥರ. ಸೊ ನಾವು ಕುದ್ದಿರೋ ನೀರನ್ನು ಈ ಸ್ಟ್ರೈನರ್ ಮೂಲಕ ಹಾಕಿಬಿಟ್ಟು ಬಾಳೆ ಹೂವನ್ನ ಕಲೆಕ್ಟ್ ಮಾಡ್ಕೊಳ್ಳೋಣ. ಬೇಯಿಸಿಟ್ಕೊಂಡಿರೋ ಬಾಳೆ ಹೂವನ್ನ ಸಪ್ರೇಟ್ ಮಾಡ್ಕೋಬಹುದು. ಇದನ್ನು ಬಾಳೆ ಹೂವಿನಿಂದ ಬಾಳೆಕಾಯಿ ಪಲ್ಯ, ಬಾಳೆ ಹೂವಿನ ಪಲ್ಯ ಮಾಡ್ತಾರೆ, ಫ್ರೈ ಮಾಡ್ತಾರೆ, ದೆನ್ ಚಿಪ್ಸ್ ಟೈಪ್ ಮಾಡ್ಕೊತಾರೆ, ದೆನ್ ಆಲ್ಮೋಸ್ಟ್ ಪಲ್ಯನೇ ಜಾಸ್ತಿ ಮಾಡೋದು. ಹೋಲ್ ಬಾಳೆ ಗಿಡನೇ ಅದರದ್ದು ದಿಂಡಿಂದ. ಇವಾಗ ನಾವೊಂದು ಪಾತ್ರೆಯಲ್ಲಿ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀವಿ. ಇಡೀ ಗಿಡನೇ ಹೆಲ್ಪ್ಫುಲ್ ಅಂತಂದರೆ ಅದು ಬಾಳೆ ಗಿಡ ಅಂತಲೇ ಹೇಳ್ಬೋದು. ಎಲೆ, ಹೂವು, ಹಣ್ಣು ಎಲ್ಲದೂ ನಮಗೆ ತುಂಬಾ ಒಳ್ಳೆಯದು. ಇವಾಗ ನಾನು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ದಿಂಡಿನ ಪಲ್ಯನೂ ಮಾಡ್ತಾರೆ. ಅದಾದ ನಂತರ ಉದ್ದಿನ ಬೇಳೆ ಹಾಕೋಬೇಕು, ಸ್ವಲ್ಪ ಕಡಲೆಬೇಳೆ ಗೋಲ್ಡನ್ ಬ್ರೌನ್, ಕಡಲೆಬೇಳೆ ಉದ್ದಿನ ಬೇಳೆ ಗೋಲ್ಡನ್ ಬ್ರೌನ್ ಆಗೋ ತನಕ ಸ್ವಲ್ಪ ಬೇಯಿಸ್ಕೊಳ್ಳಿ.
ಅದಾದಮೇಲೆ ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಎರಡು ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದಾದ ನಂತರ ಎರಡು ಚಿಲ್ಲಿ, ಎರಡು ಆನಿಯನ್ ಹಾಕ್ತಾ ಇದ್ದೀನಿ, ಈರುಳ್ಳಿ ಹಾಕೊಳ್ತಾ ಇದ್ದೀನಿ, ಮೀಡಿಯಂ ಸೈಜ್ಗೆ ಕಟ್ ಮಾಡಿರೋ ಆನಿಯನ್ ಹಾಕ್ಕೊಂಡಿದ್ದೀನಿ. ದೆನ್ ಯಾರ್ಯಾರಿಗೆ ಡಯಾಬಿಟಿಸ್ ಇದೆಯೋ, ಸೊ ಅವರು ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ದಿಸ್ ಇಸ್ ಆಲ್ಸೋ ಗುಡ್ ಡಯಟ್ ಫಾರ್ ಡಯಾಬಿಟಿಕ್ ಪೇಷಂಟ್ಸ್. ಇದನ್ನು ಅವಾಗವಾಗ ಸೇವನೆ ಮಾಡೋದ್ರಿಂದ ತುಂಬ ಬೆನಿಫಿಷಿಯಲ್ ಅಂತ ಹೇಳ್ಬೋದು. ಸ್ವಲ್ಪ ಈರುಳ್ಳಿ ಮಾಗಿದ ನಂತರ ಇವಾಗ ಅದಕ್ಕೆ ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ. ಅದಾದಮೇಲೆ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್, ಈರುಳ್ಳಿ ಎಲ್ಲ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಮಾಗಿಸ್ಕೊಳ್ಬೇಕು ಅಷ್ಟೇ. ಇದಾದಮೇಲೆ ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. ಇದು ಬಾಳೆಹೂವು ಸ್ವಲ್ಪ ಒಗ್ರಿರುತ್ತೆ, ಒಗ್ರು ಕಮ್ಮಿ ಮಾಡೋದಕ್ಕೋಸ್ಕರ ನಾನು ಮುಂಚೆನೇ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಅರಿಶಿನ ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದು. ಸೊ ಮೊದಲಿಗೆ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಒಗ್ಗರಣೆಗೆ ಒಂದು ಚಿಟಿಕೆ ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ, ಒಗ್ಗರನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ, ಅದು ಫ್ಲೇವರ್ ತುಂಬ ಹೆವಿ ಅಂತ ಅನಿಸುತ್ತೆ. ಸೊ ಫಸ್ಟ್ ಟೈಮ್ ತಿಂತಿರೋರಿಗೆ ಇಷ್ಟ ಆಗೋದಿಲ್ಲ, ಸೊ ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ದೀನಿ, ಕನ್ಸ್ಯೂಮ್ ಮಾಡ್ತಾಯಿದ್ದೀನಿ ಅಂತಂದರೆ ಅದೇನು ಅನಿಸೋದಿಲ್ಲ. ಇವಾಗ ಚೆನ್ನಾಗಿ ಬೆಂದಿರೋ ಬಾಳೆ ಹೂವನ್ನ ಹಾಕೋಬೇಕು ಒಗ್ಗರಣೆಗೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಬಾಳೆಹೂವು ಹೆಚ್ಚುತ್ತಾ ಹೆಚ್ಚುತ್ತಾ ಸ್ವಲ್ಪ ಕಪ್ಪಾಗುತ್ತೆ, ಇವಾಗ ಬೇಯಿಸಿದ್ರೂ ಸ್ವಲ್ಪ ಕಪ್ಪಾಗುತ್ತೆ, ಲೈಟಾಗಿ ಬ್ರೌನ್ ಟರ್ನ್ ಆಗುತ್ತೆ. ಸೊ ಹೆಚ್ಚೋದಕ್ಕಿಂತ ಮುಂಚೆ ಸ್ವಲ್ಪ ನೀರಲ್ಲಿ ಹಾಕಿಬಿಟ್ರೆ ಕಪ್ಪಾಗಲ್ಲ ಅಷ್ಟು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದಿಸ್ ಇಸ್ ಆಲ್ಮೋಸ್ಟ್ ಡನ್, ಇದು ಆಗಿದೆ ಇವಾಗ. ಅದಾದ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನೀವು ಕಾಯಿನ ಉಪಯೋಗಿಸ್ತೀನಿ ಅನ್ನೋದಾದರೆ ಈ ಥರ ಒಗ್ಗರಣೆ ಪಲ್ಯಗೆ ಸಣ್ಣದಾಗಿ ಕಾಯಿ ತುರಿ ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಸ್ವಲ್ಪ ಒಂದು ಟೀಸ್ಪೂನಷ್ಟು ಲೆಮನ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ, ನಿಂಬೆ ರಸ ಹಾಕ್ಕೊತಾ ಇದ್ದೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಹೇಗೆ ಬಸ್ಸಾರುಗೆ ಸಪ್ರೇಟಾಗಿ ಕಾಳು ಮಾಡ್ಕೊತೀವಲ್ಲ ಅದೇ ರೀತಿ ಸೇಮ್ ಪ್ರೊಸೀಜರಲ್ಲಿ ಈ ಕಾಳು ಮಾಡಿರೋದು. ವಾ, ದಿಸ್ ಲುಕ್ ಸೋ ಆಸಮ್. ನಾನು ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ನೀವು ಇದನ್ನು ಚಪಾತಿ ಜೊತೆಗಾದರೂ ಅಂದರೆ ಸೈಡಾಗಿ ಪಲ್ಯ ಥರ ಮಾಡಿ ಇಟ್ಕೊಂಡು ಚಪಾತಿ ಜೊತೆ ತಿನ್ಬೋದು, ಅನ್ನ ಜೊತೆ ತಿನ್ಬೋದು, ಇಲ್ಲ ಬೇರೆ ಯಾವುದೇ ಡಿಶ್ ಜೊತೆ ಸೈಡ್ ಡಿಶ್ಶಾಗಿ ಯೂಸ್ ಮಾಡಬಹುದು. ತುಂಬ ಟೇಸ್ಟಿಯಾಗಿರೋ ಬನಾನಾ ಬಾಳೆ ಹೂವಿನ ಪಲ್ಯ ರೆಡಿ ಇದೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ, ಅದ್ರ ಬೆನಿಫಿಟ್ಸ್ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊತೀನಿ ನಮ್ಮ ವಿಡಿಯೋದಿಂದ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವಾಗ ನಮ್ಮ ಚಾನಲ್ ಹೆಸರು ದ ಹೆಲ್ದಿ ಫುಡ್ಡಿಸ್ಟ್ ಅಂತ ಆಗಿದೆ, ಮುಂಚೆ ಈಟ್ ಹೆಲ್ದಿ ಸ್ಟೇ ಹೆಲ್ದಿ ಅಂತ ಇತ್ತು. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ತಾ ಮತ್ತೆ ಒಳ್ಳೆಯ ರೆಸಿಪಿ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್.